ಸತತ ಏಳನೇ ದಿನವೂ ಇಡಿಯಿಂದ ಡಿಕೆಶಿ ವಿಚಾರಣೆ ನಡೆಸಲಾಗ್ತಾ ಇದೆ. ತುಘಲಕ್ ಠಾಣೆಯಿಂದ ಇಡಿ ಕಚೇರಿಗೆ ಅಧಿಕಾರಿಗಳು ಈಗಾಗಲೇ ಡಿಕೆಶಿ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಇಡಿ ಕಚೇರಿಗೆ ಕರೆದೊಯ್ಯುವ ಮುನ್ನ ಡಿಕೆಶಿಗೆ ಆರೋಗ್ಯ ತಪಾಸಣೆಯನ್ನ ಕೂಡ ಮಾಡಲಾಗಿದೆ. ತುಘಲಕ್ ಠಾಣೆಯಿಂದ ಇಡಿ ಕಚೇರಿಗೆ ಅಧಿಕಾರಿಗಳು ಕರೆದುಕೊಂಡು ಹೋಗಿದ್ದು, ಇಡಿ ಕಚೇರಿಗೆ ಕರೆದೊಯ್ಯುವ ಮೊದಲು ಡಿಕೆಶಿಯ ಆರೋಗ್ಯ ತಪಾಸಣೆಯನ್ನ ಕೂಡ ನಡೆಸಲಾಗಿದೆ. ತುಘಲಕ್ ರೋಡ್ ಪೊಲೀಸ್ ಸ್ಟೇಷನ್ನಲ್ಲಿ ಡಿಕೆಶಿಗೆ ಬ್ಲಡ್ ಪ್ರೆಷರ್ ಅನ್ನ ಚೆಕ್ ಮಾಡಲಾಗಿದೆ, ಅಂದ್ರೆ ಬಿಪಿ ಚೆಕ್ ಮಾಡಿಸಲಾಗಿದೆ. ಮಾಧ್ಯಮಗಳನ್ನ ನೋಡಿ ಡಿಕೆ ಶಿವಕುಮಾರ್ ಕೈ ಮುಗಿದು ತೆರಳಿದ್ದಾರೆ. ಮಾಧ್ಯಮಗಳನ್ನ ನೋಡ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಕೈ ಮುಗಿದು ಇಡಿ ಅಧಿಕಾರಿಗಳೊಂದಿಗೆ ತೆರಳಿದ್ದಾರೆ. ತುಘಲಕ್ ಠಾಣೆಯಿಂದ ಇಡಿ ಕಚೇರಿಗೆ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಇಡಿ ಕಚೇರಿಗೆ ಕರೆದುಕೊಂಡು ಹೋಗುವ ಮೊದಲೇ ಡಿಕೆ ಶಿವಕುಮಾರ್ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿದ್ದಾರೆ. ತುಘಲಕ್ ರೋಡ್ ಪೊಲೀಸ್ ಸ್ಟೇಷನ್ನಲ್ಲಿ ಡಿಕೆಶಿಗೆ ಬಿಪಿ ಅಂದ್ರೆ ಬ್ಲಡ್ ಪ್ರೆಷರ್ ಚೆಕ್ ಅನ್ನ ಮಾಡಿಸಲಾಗಿದೆ. ಈ ಸಮಯದಲ್ಲಿ ಮಾಧ್ಯಮಗಳು ಕೂಡ ಅಲ್ಲೇ ನಿಂತಿದ್ರು. ಮಾಧ್ಯಮದವರು ಆಗ ಮಾಧ್ಯಮದವರನ್ನ ನೋಡಿ ಕೈ ಮುಗಿದು ಡಿಕೆಶಿ ಅಲ್ಲಿಂದ ತೆರಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ರಿಪೋರ್ಟರ್ ಶರತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶರತ್, ಸತತ ಏಳನೇ ದಿನವೂ ಕೂಡ ಇಡಿಯಿಂದ ಡಿಕೆಶಿ ವಿಚಾರಣೆ ನಡೀತಾ ಇದೆ, ಇವತ್ತೇನೆಲ್ಲ ಆಗಬಹುದು? ಇಡಿ ಕೋರ್ಟ್ 10 ದಿನ ಕಸ್ಟಡಿಗೆ ಡಿಕೆ ಶಿವಕುಮಾರ್ ಅವ್ರನ್ನ ಕೊಟ್ಟಿತ್ತು. ಈಗ ಇವತ್ತಿಗೆ ಈಗಾಗಲೇ 7ನೇ ದಿನ ಮುಂದುವರಿತಾ ಇರುವಂತದ್ದು. ಈಗಾಗಲೇ ತುಘಲಕ್ ರೋಡ್ ಸ್ಟೇಷನ್ ಇಂದ ಇಡಿ ಕಚೇರಿಗೆ ಇಡಿ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಅವ್ರನ್ನ ಕೊಂಡೊಯ್ದು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಪ್ರಮುಖವಾಗಿ ಇವತ್ತು ತುಘಲಕ್ ರೋಡ್ ಪೊಲೀಸ್ ಸ್ಟೇಷನ್ ಇಂದ ಹೊರಬರುವಂತ ಸಮಯದಲ್ಲಿ ಅವರಿಗೆ ಪ್ರಾಥಮಿಕ ಅದೊಂದು ಪ್ರೊಸೀಜರ್ ಇರುತ್ತೆ. ಇಡಿ ಕಚೇರಿಗೆ ಕರೆದೊಯ್ಯುವ ಮುನ್ನ ಒಂದು ಬಿಪಿ ಮತ್ತೆ ಶುಗರ್ ಎಲ್ಲ ಚೆಕ್ ಮಾಡಿದ್ದು. ಒಬ್ರು ಡಾಕ್ಟರ್ ಬಂದು ಡಿಕೆ ಶಿವಕುಮಾರ್ ಅವರ ಆರೋಗ್ಯವನ್ನ ತಪಾಸಣೆ ಮಾಡಿದ್ರು, ಬಿಪಿ ಕೂಡ ಚೆಕ್ ಮಾಡಿದ್ರು ಅನ್ಸುತ್ತೆ. ಅವೆಲ್ಲ ನಾರ್ಮಲ್ ಇದ್ದಾದ ತಕ್ಷಣ ಅವ್ರನ್ನ ಇಡಿ ಕಚೇರಿಗೆ ಕೊಂಡೊಯ್ಯಲಾಗುತ್ತೆ. ಅದೇ ರೀತಿ ಅಂತ ಪ್ರತಿದಿನ ಈ ಪ್ರೊಸೀಜರ್ ಆಗಿರುತ್ತೆ. ಇವತ್ತು ಕೂಡ ಅದು ಮುಂದುವರಿಯಿತು. ಈಗ ಅವ್ರನ್ನ ಇಡಿ ಕಚೇರಿಗೆ ಕೊಂಡೊಯ್ಯಲಾಗಿದೆ. ಈಗಾಗಲೇ 7 ದಿವಸ ಕಳೆದಿರುವಂತದ್ದು, 7ನೇ ದಿವಸ ವಿಚಾರಣೆ ಕೂಡ ಮುಂದುವರಿತಾ ಇದೆ. ಇನ್ನ 3 ದಿವಸ ಬಾಕಿ ಇದೆ ಕಸ್ಟಡಿಯಲ್ಲಿ. 13ನೇ ತಾರೀಕು ವಿಚಾರಣೆಗೆ ಮತ್ತೆ ಜಾಮೀನು ಕೂಡ ಅರ್ಜಿ ಸಲ್ಲಿಸಿರೋದ್ರಿಂದ ಅವತ್ತು ವಿಚಾರಣೆಗೆ ಬರುತ್ತೆ. ಮುಂದೆ ಡಿಕೆ ಶಿವಕುಮಾರ್ ಅವರಿಗೆ ಜೈಲೋ ಬೈಲೋ ಅನ್ನೋದು ಒಂದಿಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಸಾಕಷ್ಟು ಡಿಕೆಶಿ ಪರ ಇರುವಂತವರಿಗೆ ಆತಂಕ ಕೂಡ ಇರುವಂತದ್ದು, ಅವತ್ತು ಜಾಮೀನ್ ಸಿಗುತ್ತೋ ಇಲ್ವೋ ಅಥವಾ ಬೈಲ್ ಆಗುತ್ತೋ ಅನ್ನೋದು. ಇನ್ನು 3 ದಿವಸಗಳ ಕಾಲ ಇರುವಂತದ್ದು. 13ನೇ ತಾರೀಕು ಆ ವಿಚಾರಣೆಗೂ ಬರುತ್ತೆ. ರೋಸ್ ಅವೆನ್ಯೂ ಕೋರ್ಟ್ ಮುಂದೆನೆ ಕೂಡ ಅದು ವಿಚಾರಣೆಗೆ ಬರಲಿದೆ ಶಿಮಿರ. ಪ್ರಮುಖವಾಗಿ ಈ 7ನೇ ದಿವಸದ ವಿಚಾರಣೆಯಲ್ಲಿ ಈಗಾಗಲೇ ಇದೇ ಕೇಸಿಗೆ ಸಂಬಂಧಪಟ್ಟಂಗೆ ಸುನೀಲ್ ಕುಮಾರ್ ಶರ್ಮಾ ಇರ್ಬೋದು, ಆಂಜನೇಯ ಇರ್ಬೋದು, ಅವರಿಬ್ಬರನ್ನು ಕೂಡ ಕರೆಸಿ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು. ಅವರಿಂದನೂ ಕೂಡ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ರು. ಇದೀಗ ಅವರ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಅವ್ರನ್ನ ಪ್ರಶ್ನೆಯನ್ನು ಮಾಡ್ತಿರುವಂತದ್ದು, ಅಂದ್ರೆ ಅವರಿಂದ ಏನೇನು ಉತ್ತರಗಳನ್ನ ಪಡ್ಕೊಂಡಿದ್ದಾರೆ, ಡಿಕೆ ಶಿವಕುಮಾರ್ ಯಾವ ರೀತಿ ಉತ್ತರವನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ದೆಹಲಿಯ ಫ್ಲಾಟ್ ನಲ್ಲಿ 8.5 ಕೋಟಿ ಹಣ ಏನು ಪತ್ತೆ ಆಗಿತ್ತು, ಅದರ ಮೂಲವನ್ನ 3 ಜನಕ್ಕೂ ಕೂಡ ಕೇಳಿರುವಂತದ್ದು. ಸೊ ಅವ್ರು ಯಾವ ರೀತಿ ಉತ್ತರವನ್ನ ಕೊಟ್ಟರು, ಡಿಕೆ ಶಿವಕುಮಾರ್ ಮತ್ತೆ ಆಂಜನೇಯ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ, ಸುನೀಲ್ ಕುಮಾರ್ ಶರ್ಮಾ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಇಡಿ ಅಧಿಕಾರಿಗಳು ಪ್ರಶ್ನೆಯನ್ನ ಹಾಕ್ತಾ ಇರುವಂತದ್ದು. ಇದೀಗ ಆಂಜನೇಯ ಮತ್ತು ಸುನೀಲ್ ಕುಮಾರ್ ಶರ್ಮಾ ಕೊಟ್ಟ ಉತ್ತರದ ಮೇಲೆ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ. ದೆಹಲಿಯ ಫ್ಲಾಟ್ ನಲ್ಲಿ 8.5 ಕೋಟಿಯ ಮೂಲ ಹಣದ ಬಗ್ಗೆ ಏನೇ ಕೂಡ ಈಗೂ ಕೂಡ ಮುಂದುವರೆದೇ ಇರುವಂತದ್ದು. ಒಂದ್ ಕಡೆ ದೆಹಲಿಯ ಫ್ಲಾಟ್ ನಲ್ಲಿ ಪತ್ತೆ ಆದಂತಹ ಹಣದ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಆಸ್ತಿ ಮೂಲದ ಬಗ್ಗೆಯೂ ಕೂಡ ವಿಚಾರಣೆ ನಡೀತಾ ಇದೆ. ಇನ್ನೊಂದು ಪ್ರಮುಖವಾಗಿ ಬೇನಾಮಿ ಆಸ್ತಿ ಬಗ್ಗೆ ಕೂಡ ವಿಚಾರಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಶರತ್ ತಮ್ಮೆಲ್ಲ ಮಾಹಿತಿಗೆ.